ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಫ್ರೆಂಡ್ಸ್ ನಿಮ್ಮ ಬಳಿ ಬೈಕ್ ಖಂಡಿತ ಅವಡಿ ಸ್ಕಿಪ್ ಮಾಡಿ ಕೊಣೆತಕ್ಕ ನೋಡಿ ಫ್ರೆಂಡ್ಸ್ ಯಾಕಂದರೆ ನಿಮ್ಮ ಬಳಿ ಬೈಕ್ ಇದ್ದರೆ ನೀವು ನಿಮ್ಮ ಗಾಡಿಯ ನಂಬರ್ ಪ್ಲೇಟನ್ನು ಚೇಂಜ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ನೋಡಿ ಫ್ರೆಂಡ್ಸ್ ಈ ಹೊಸದಾಗಿ ನಂಬರ್ ಪ್ಲೇಟನ್ನು ಹಾಕ್ಸ್ಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಷ್ಟು ಕಂಪ್ಲೀಟಾಗಿ ಈ ಹುಡುಗಿ ತಿಸಿಕೊಡ್ತೀನಿ ಫ್ರೆಂಡ್ಸ್ ಯಾವ ರೀತಿ ನಂಬರ್ ಪ್ಲೇಟ್ ಹಾಕಿಸೋದು ಮತ್ತು ಹೇಗೆ ಅರ್ಜಿ ಹಾಕೋದು ಕಂಪ್ಲೀಟಾಗಿ ತೀಸ್ಕೊಡ್ತೀನಿ ಫ್ರೆಂಡ್ಸ್ ನಂಬರ್ ಪ್ಲೇಟನ್ನು ಹಾಕಲಿದ್ರೆ ನಿಮಗೆ ಖಂಡಿತ ನಿಮಗೆ ದಂಡ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಹೊಸ ರೂಲ್ಸ್ ಕೂಡ ಬಂದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಕಂಪ್ಲೀಟಾಗಿ ಈ ವಿಡಿಯೋ ತುಚ್ಚಿ ಕೊಡ್ತೀನಿ ಆದಷ್ಟು ಬೈಕ್ ಎದ್ದರೆ ಈ ವಿಡಿಯೋ ಶೇರ್ ಮಾಡಿ ವಿಡಿಯೋವನ್ನು ಶುರು ಮಾಡೋನು ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಹೊಸದಾಗಿ ನಂಬರ್ ಪ್ಲೇಟನ್ನು ಹಾಕಿಸಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮ್ಮ ಬಳಿ ಹಳಿ ಗಾಡಿ ಇದ್ದರೆ ನೀವು ಆ ಹಳಿ ಗಾಡಿ ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿಸಿ ಹೊಸದಾಗಿ ಎಸ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹೊಸ ಹಾಕಿಸಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಎಸ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹೊಸದಾಗಿ ನೀವು ನಿಮ್ಮ ಗಾಡಿಗೆ ನೀವು ಹಾಕಿಸಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾವ ರೀತಿ ಅಂತ ನೋಡಿ ಫ್ರೆಂಡ್ಸ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನು ಕುರಿತು ಮತ್ತೊಂದು ರಾಜ್ಯ ಸರ್ಕಾರ ಆದೇಶ ಎಲ್ಲ ವಾಹನಿಗೆ ಮಾಲೀಕರಿಗೆ ಗಮನಕ್ಕೆ ರಾಜ್ಯ ಸರ್ಕಾರ ಮತ್ತೊಂದು ಆದೇಶ ತಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಎಚ್ ಎಸ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನೀವು ಸದಾಗಿ ನಿಮ್ಮ ಗಾಡಿಗಳಿಗೆ ಹಾಕಿಸಬೇಕಾಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ನೀವು ಅಪ್ಡೇಟ್ ಕೂಡ ಬಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ನಂಬರ್ ಪ್ಲೇಟ್ ನೀವು ಹಾಕ್ಸಿದ್ರೆ ನಿಮಗೆ ಖಂಡಿತ ನೀವು ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಸ್ ಎಸ್ ಆರ್ ನಂಬರ್ ಪ್ಲೇಟ್ ನೀವು ಅಪ್ಡೇಟ್ ಕೂಡ ರಾಜ್ಯ ಸರ್ಕಾರ ವಾಹನಗಳಿಗೆ ಮಾಹಿತಿ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ನೀವು ನೋಡ್ಬೋದು ಸಾಕಷ್ಟು ಈಗ ಹಳೆ ಗಾಡಿ ಇರ್ದ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಈಗ ಹೊಸದಾಗಿ ನೀವು ನಂಬರ್ ಪ್ಲೇಟ್ನು ಹಾಕಿಸ್ಬೇಕಾಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಹಳೆ ಗಾಡಿನ ನಂಬರ್ ಪ್ಲೇಟ್ ತೆಗೆದು ನೀವು ಹೊಸದಾಗಿ ಎಚ್ ಎಸ್ ಆರ್ ಪಿ ನಂಬರ್ ಹಾಕಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ ನೋಡಿ ಸ್ನೇಹಿತರೆ ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಪ್ಡೇಟ್ ಕೂಡ ರಾಜ್ಯದಲ್ಲಿ ವಾಹನ ಮಾಲೀಕರು ಈಗ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ಬೋದು ಈಗಾಗಲೇ ರಾಜ್ಯ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ನೋಂದಣಿಯ ಮಾ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಕೆಯನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಹಿಂದಿನ ಗಾಡಿ ನೀವು ತೊಗಿ ತೊಂದರೆ ಅಂದರೆ ನೀವೇ ಹೊಸದಾಗಿ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸ್ಬೇಕಾಗುತ್ತಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಎರಡು ಸಾವಿರ ಹತ್ತೊಂಬತ್ತಕ್ಕಿಂತ ಹಿಂದಿನ ಗಾಡಿ ನೀವು ನಿಮ್ಮದಾಗಿ ಇದ್ದರೆ ಫ್ರೆಂಡ್ಸ್ ಖಂಡಿತ ನೀವು ಎಸ್ ಎಸ್ ಆರ್ ಆರ್ ಪೇಡ್ ನಂಬರ್ನೂ ಹಾಕಿಸ್ಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ಹೊಸದಾಗಿ ನಂಬರ್ ಪ್ಲೇಟನ್ನು ಹಾಕ್ಸ್ಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ನೋಡಿ ಫ್ರೆಂಡ್ಸ್ ಯಾಕೆಂದರೆ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ರೂಲ್ಸ್ ಮಾಡಿದೆ ಅಂತ ಹೇಳ್ಬೋದು ನೀವು ನಂಬರ್ ಪ್ಲೇಟನ್ನು ಹಾಕ್ಸೇ ಹೋದರೆ ನಿಮಗೆ ಖಂಡಿತ ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಅಂದರೆ ನಿಮಗೆ ಕೊನೆಯ ಅವಕಾಶ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಆದ್ದರಿಂದ ವಾಹನ ಮಾಲೀಕರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನು ಆದಷ್ಟು ಬೇಗ ಅರಡಿ ಅಳವಡಿಸಿಕೊಳ್ಳಲು ಅಗತ್ಯವಾಗಿದೆ ಅಂತ ಹೇಳ್ಬೋದು ಅದು ಸದ್ಯದಲ್ಲಿ ಸಾರ ವಾಹನ ಸಾ ಮಾಲೀಕರು ಸಾರಿಗೆ ಇಲಾಖೆಯಿಂದ ದೊಡ್ಡ ಅಪ್ಡೇಟ್ ಕೂಡ ಬಂದಿದೆ ಅಂತ ಹೇಳ್ಬೋದು ಸಾರಿಗೆ ಇಲಾಖೆಯಿಂದ ಹೊಸ ಆದೇಶದ ಬಗ್ಗೆ ವಾಹನ ಮಾಲೀಕರು ತಿಳಿಯಬೇಕಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ ಬೇಗ ನೀವು ಅರ್ಜಿ ಸಲ್ಲಿಸಿ ಈ ನಂಬರ್ ಅಂತ ಹಾಕಿಸಿಕೊಳ್ಳಬೇಕಾಗುತ್ತಂತಹುದು ಫ್ರೆಂಡ್ಸ ನೋಡಿ ಸ್ನೇಹಿತರೆ ಅಂದರೆ ಎಸ್ ಎಚ್ ಆರ್ ಎಸ್ ಎಚ್ ಆರ್ ಪಿ ನಂಬರ್ ಪ್ಲೇಟನ್ನು ಎಲ್ಲ ವಾಹನಗಳಿಗೆ ಮಾಲೀಕರಿಗೆ ಗಮನಕ್ಕೆ ಇದು ಬರೆಯಬೇಕಾಗಿದೆ ಅಂತ ಹೇಳ್ಬೋದು ಅಂದರೆ ನೋಡಿ ಫ್ರೆಂಡ್ಸ್ ಒಂದು ಸಾವಿರ ರೂಪಾಯಿ ಮತ್ತೊಂದು ಎರಡನೇ ಬಾರಿ ರಸ್ತೆ ಏಳಿಗೆ ಅಂದರೆ ಎರಡು ಸಾವಿರ ರೂಪಾಯಿ ಪದೇ ಪದೇ ಇಳಿದರೆ ಫ್ರೆಂಡ್ಸ್ ಅಂದರೆ ನೀವು ಹಳೆ ನಮ್ಮ ಗಾಡಿನೂ ನೀವು ರಸ್ತೆಗೆ ಇಳಿಸಿದರೆ ಖಂಡಿತ ನಮಗೆ ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬೋದು ಒಂದು ಸಾವಿರ ರೂಪಾಯಿ ನೀವು ದಂಡ ಕಟ್ಟಬೇಕಾಗುತ್ತೆ ಮತ್ತು ಎರಡು ಸಾವಿರ ರೂಪಾಯಿ ಕೂಡ ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬೋದು ಪದೇ ಪದೇ ನೀವು ಹಳೆ ನಂಬರ್ ಪ್ಲೇಟನ್ನು ಯೂಸ್ ಮಾಡುತ್ತಾ ನಿಮ್ಮ ಗಾಡಿಗೆ ಹಳೆ ಇದ್ರೆ ಫ್ರೆಂಡ್ಸ ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬೋದು ಸಾರಿಗೆ ಇಲಾಖೆ ನಿರೀಕ್ಷೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ ಮೂವತ್ತೊಂದರೊಳಗೆ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳಲು ಮಾಲೀಕರಿಗೆ ಅವಕಾಶ ನೀಡಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನೋಡಿ ಫ್ರೆಂಡ್ಸ್ ಅಂದರೆ ಫೆಬ್ರವರಿ ಹದಿನೇಳು ತಾರೀಕು ನನಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ಅಪ್ಲೈ ಮಾಡಲು ಅವಕಾಶ ಇತ್ತು ಅಂತ ಹೇಳ್ಬೋದು ಫ್ರೆಂಡ್ಸ ಆದರೆ ಈಗ ನೋಡಿ ಮತ್ತು ಡೇಟ್ ಕೂಡ ಎಕ್ಸ್ಚೇಂಜ್ ಮಾಡಲಾಗಿದೆ ಅಂತ ಹೇಳ್ಬೋದು ಅಂದರೆ ಮೇ ಮೇ ಮೂವತ್ತೊಂದರೊಳಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನು ಹಾಕಿಸಬೇಕಾಗುತ್ತಂತ ಹೇಳ್ಬೋದು ಅಂದರೆ ಇದೇ ಕೊನೆಯ ಅವಕಾಶವಾಗಿದೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರೂ ಬೇಗನೆ ನಿಮ್ಮ ಹಳೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಬೇಗನೆ ಹಾಕ್ಸ್ಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ನೋಡಿ ಮೇ ಒಳಗೆ ನೀವು ನಿಮ್ಮ ಹಳೆ ಗಾಡಿಗೆ ನೀವು ಎಚ್ ಎಸ್ ಆರ್ ಆರ್ ಪಿ ನಂಬರ್ ಪ್ಲೇಟ್ನು ಹಾಕ್ಸ್ಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ನಿಮ್ಮ ಹಳೆ ಇದ್ದರೆ ಖಂಡಿತ ನೀವು ಬೇಗನೆ ಈ ಕೆಲಸ ಮಾಡಿ ನಿಮ್ಮ ಹೊಸ ನಂಬರ್ ಪ್ಲೇಟ್ನ ಹಾಕಿಸಿಕೊಳ್ಳಿ ಅಂದರೆ ನಿಮ್ಮ ಹತ್ತಿರ ಹೋಗಿ ನೀವು ಇದಕ್ಕೆ ಅಪ್ಲೈ ಕೂಡ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ ಬೇಗನೆ ಹೋಗಿ ಅಪ್ಲೈ ಮಾಡಿ ಇದಕ್ಕೆ ನಂಬರ್ ಪ್ಲೇಟ್ನ ಬರುತ್ತೆ ಅಂತ ಹೇಳ್ಬೋದು ಅದಕ್ಕೆ ಬಂದ ತಕ್ಷಣ ನೀವು ನಿಮ್ಮ ಹಳೆ ಗಾಡಿಗೆ ಹೊಸ ನಂಬರ್ ಪ್ಲೇಟನ್ನು ಹಾಕಿಸಿಕೊಳ್ಳಿ ಈ ಹಾಕ್ಸೋದ್ರಿಂದ ನಿಮಗೆ ದಂಡ ಕಟ್ಟಲು ಉಳಿತಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ನಿಮಗೆ ದಂಡ ಕಟ್ಟು ನೀವು ಬಚಾ ಹೋಗುತ್ತೀರ ಅಂತ ಹೇಳ್ಬೋದು ಅದು ನೋಡಿ ಫ್ರೆಂಡ್ಸ್ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ನೀವು ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬೋದು ಪದೇ ಪದೇ ನೀವು ರಸ್ತೆಗೆ ನಿಮ್ಮ ಹಳೆ ಹಳೆಗಾಡಿನ ಇಳಿಸಿದರೆ ಖಂಡಿತ ನೀವು ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ನೀವು ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ಈ ಮೇ ಒಳಗಾಗಿ ನೀವು ನಿಮ್ಮ ಗಾಡಿಗೆ ಹಳೆ ಪೇಟ್ ನಂಬರ್ನ ಚೇಂಜ್ ಮಾಡಿ ಹೊಸ ನಂಬರ್ ಪ್ಲೇಟನ್ನು ಹಾಕಿಸಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ಹೊಸ ಅಂದರೆ ರಾಜ್ಯ ಸರ್ಕಾರ ಹೊಸ ರೂಲ್ಸನ್ನು ದಂಡ ಮಾಡಿದೆ ಅಂತ ಹೇಳ್ಬೋದು ಹಾಗೆಯೇ ದಂಡ ತಪ್ಪಿಸಲು ಬೇಗನೆ ಈ ಕೆಲಸ ಮಾಡಿ ಮೂವತ್ತೊಂದರೊಳಗೆ ಮೇ ಮೂವತ್ತೊಂದರೊಳಗೆ ಹೆಚ್ಚು ರಬ್ಬ ನಂಬರ್ ಪ್ಲೇಟನ್ನು ಪಡೆದುಕೊಳ್ಳಿ ಮತ್ತು ಅರ್ಜಿ ಹಾಕಿ ನಿಮ್ಮ ಹಳೆ ಗಾಡಿಗೆ ಹೊಸ ನಂಬರ್ ಪ್ಲೇಟನ್ನು ಹಾಕಿಸಿಕೊಳ್ಳಿ ಆದಷ್ಟು ಗಾಡಿ ಗಾಡಿ ಈ ವಿಡಿಯೋ ಶೇರ್ ಮಾಡಿ ನಮ್ಮ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾರೆ ಸಬ್ಸ್ಕ್ರೈಬ್ ಹಾಕೊಂಡು ಪಕ್ಕೋ ಬೆಲ್ಲಾಕನ್ ಸಾವುತ್ತಿ ನಾವು ಆ ಥರ ವಿಡಿಯೋಕ್ಕೂ ಬೇಗ ಪಡೆದುಕೊಳ್ಳಬೋದು